ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ ಎಂಬ ಡಾಕ್ಟರ್ ಚಂದ್ರಶೇಖರ ಪಾಟೀಲರ ಈ ಹಾಡನ್ನು ಕೇಳಿದ್ರೆ ನಮಗೆ ತಟ್ಟನೆ ನೆನಪಾಗೋದು ಧಾರವಾಡದ ಸೋಮೇಶ್ವರದಲ್ಲಿರುವ ಶಾಲ್ಮಾಲಾ ನದಿ. ಶಾಲ್ಮಾಲಾ ನದಿ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ. ಇಲ್ಲಿರುವ ಕಲ್ಯಾಣಿ ಬತ್ತಿದ ಬಗ್ಗೆ ಉದಾಹರಣೆಯೇ ಇಲ್ಲ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. ಈ ಶಾಲ್ಮಾಲಾ ನದಿ ಎಲ್ಲಿ ಹುಟ್ಟಿದೆ, ಎಲ್ಲಿಗೆ ಹರಿಯುತ್ತೆ ಎಂಬುದು ಗೊತ್ತಿಲ್ಲ. ಆದರೆ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಸೋಮೇಶ್ವರ ದೇವಸ್ಥಾನದಲ್ಲಿರುವ ಕಲ್ಯಾಣಿಯಲ್ಲಿ ಶಾಲ್ಮಲೆ ತನ್ನ ಇರುವಿಕೆಯನ್ನು ತೋರಿಸ್ತಾಳೆ. ಒಂದು ಕಾಲದಲ್ಲಿ ಈ ಶಾಲ್ಮಲೆ ಧಾರವಾಡ ಜಿಲ್ಲೆಯ ಜನರ ಜೀವಜಲವಾಗಿತ್ತು. ಅಂದು ಜೀವಜಲವಾಗಿದ್ದ ಈ ಶಾಲ್ಮಲೆ ಇದೀಗ ಮಲಿನವಾಗ್ತಿದ್ದಾಳೆ. ಎಲ್ಲ ಜನರು ಭಕ್ತಿ ಭಾವದಿಂದ ಶಾಲ್ಮಲಾ ನದಿಗೆ ಪೂಜೆ ಸಲ್ಲಿಸಿ ನೀರಿನಲ್ಲಿ ಮುಳುಗಿ ಏಳ್ತಾರೆ. ಆದರೆ ಅಧಿಕ ಮಾಸದ ಕೊನೆಯ ದಿನದ ನಿಮಿತ್ತ ನೂರಾರು ಭಕ್ತರು ಶಾಲ್ಮಲಾ ನದಿ ಹಾಗೂ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನದಿಯ ಕಲ್ಯಾಣಿಯಲ್ಲಿಯೇ ಹೂವಿನ ಮಾಲೆ ಹಾಗೂ ಪೂಜಾ ಪರಿಕರಗಳನ್ನು ಎಸೆದು ಕಲ್ಯಾಣಿಯ ನೀರನ್ನು ಕಲುಷಿತಗೊಳಿಸಿದ್ದಾರೆ. ಶಾಲ್ಮಲಾ ನದಿಯ ಉಗಮ ಸ್ಥಾನ ಖಾಸಗಿ ಅವರ ಒಡೆತನದಲ್ಲಿ ಇರುವುದರಿಂದ ಸೂಕ್ತ ಸೌಲಭ್ಯ ಒದಗಿಸಲು ಜಿಲ್ಲಾಡಳಿತ ವಿಫಲವಾಗಿದೆ. ಸತತವಾಗಿ ತುಂಬಿ ಹರಿಯುವ ಶಾಲ್ಮಲಾ ನದಿ ನೀರು ಕುಡಿಯಲು ಯೋಗ್ಯವಾದ ನೀರು, ಆದರೆ ಅದು ಪೋಲಾಗುತ್ತಿದೆ. ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದಬೇಕಾಗಿದ್ದ ಶಾಲ್ಮಲಾ ನದಿ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಭಕ್ತರು ಸಹ ನದಿ ಉಳಿಸಲು ಪ್ರಯತ್ನಿಸಬೇಕಾಗಿದ್ದು ಅವರೇ ಈ ರೀತಿ ಶಾಲ್ಮಲೆಯ ಮಲಿನಕ್ಕೆ ಕಾರಣವಾಗ್ತಿರುವುದು ಬೇಸರದ ಸಂಗತಿ. ಹಬ್ಬಗಳು ಹಾಗೂ ಅಧಿಕ ಮಾಸದ ಕೊನೆಯ ದಿನ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಕ್ತರು ಪೂಜಾ ಪರಿಕರಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡಬಾರದು. ನದಿಯ ಸುರಕ್ಷತೆ ಬಗ್ಗೆ ಯೋಚಿಸಬೇಕು. ಸುರಕ್ಷಾ ಕ್ರಮಗಳನ್ನು ಅಳವಡಿಸುವ ಕಾರ್ಯವನ್ನು ಜಿಲ್ಲಾಡಳಿತ ಮಾಡಬೇಕು. ಜೀವಜಲವಾಗಿ ಹರಿಯುತ್ತಿರುವ ಶಾಲ್ಮಲಾ ನದಿ ನೀರು ಸದುಪಯೋಗ ಆಗಬೇಕು ಎಂಬುದು ಪರಿಸರವಾದಿಗಳ ಆಸೆಯಾಗಿದೆ. ಸುಪ್ತ ಮೋಹಿನಿ ನನ್ನ ಶಾಲ್ಮಲಾ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.